ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ಸುರೇಶ್ ಅಂಗಡಿ ಅವರು ವಿಧಿವಶರಾಗಿದ್ದು ಬೆಳಗಾವಿಗೆ ಅವರು ಹಲವಾರು ಯೋಜನೆಗಳನ್ನ ಜಾರಿಗೆ ತಂದಿದ್ದಾರೆ. ಅವರು ಅಂದುಕೊಂಡಂತೆ ಬೆಳಗಾವಿ ಭಾಗಕ್ಕೆ ಬಹಳಷ್ಟು ಯೋಜನೆಗಳನ್ನ ತಂದದ್ದು. ಇಲ್ಲಿ ಎರಡು ರೈಲ್ವೆ ಮೇಲ್ಸೇತುವೆಗಳನ್ನು ಕೂಡ ಮಾಡಲಾಗಿದೆ. ಹೊಸ ರೈಲು ಮಾರ್ಗಗಳಿಗೆ ಒಂದಷ್ಟು ಶ್ರೀಕಾರವನ್ನು ಕೂಡ ಹಾಕಿದ್ರು. ಕೊರೋನಾಗೆ ಕೇಂದ್ರ ಸಚಿವ ಸುರೇಶ್ ಅಂಗಡಿ ನಿಧನರಾಗಿದ್ದು ಕೊರೋನಾ ಹೊತ್ತಲ್ಲೇ ಆಘಾತಕಾರಿ ಸುದ್ದಿ ಇದು. ದೆಹಲಿಯಲ್ಲೇ ಕೇಂದ್ರ ಸಚಿವ ಸುರೇಶ್ ಅಂಗಡಿ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗುತ್ತೆ. ಈ ಬಗ್ಗೆ ಕುಟುಂಬ ವರ್ಗ ನಿರ್ಧರಿಸಿದೆ. ಸಂಜೆ 5 ಗಂಟೆಗೆ ಲಿಂಗಾಯತ ಸಂಪ್ರದಾಯದಂತೆ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗುತ್ತೆ. ದೆಹಲಿಯ ಚಿತಾಗಾರದಲ್ಲಿ ಅಂತ್ಯಕ್ರಿಯೆಯನ್ನ ನೆರವೇರಿಸಿಕೊಳ್ಳಲಾಗುತ್ತೆ. ಕೊರೋನಾ ಹಿನ್ನೆಲೆಯಲ್ಲಿ ಬೆಳಗಾವಿ ಪಾರ್ಥಿವ ಶರೀರವನ್ನ ತರಬೇಕು ಅನ್ನುವಂತಹ ಕೂಗೇನಿತ್ತು, ಆದರೆ ಅದು ಸಾಧ್ಯವಾಗಿಲ್ಲ. ಕೊರೋನಾ ನಿಯಮದ ಹಿನ್ನೆಲೆಯಲ್ಲಿ ದೆಹಲಿಯಲ್ಲೇ ಮಾಡಬೇಕು ಅನ್ನುವಂತಹ ನಿರ್ಧಾರವನ್ನ ಮಾಡಲಾಗಿದೆ. ದೆಹಲಿಯಲ್ಲೇ ಸುರೇಶ್ ಅಂಗಡಿಯವರ ಅಂತ್ಯಕ್ರಿಯೆ ನೆರವೇರುತ್ತೆ. ಸಂಜೆ 5 ಗಂಟೆಗೆ ಲಿಂಗಾಯತ ಸಂಪ್ರದಾಯದಂತೆ ಅವರ ವಿಧಿವಿಧಾನಗಳನ್ನು ಜರುಗಿಸಲಾಗುತ್ತೆ. ಸದ್ಯ ಸುರೇಶ್ ಅಂಗಡಿಯವರ ಪಾರ್ಥಿವ ಶರೀರ ದೆಹಲಿಯ ಏಮ್ಸ್ ಆಸ್ಪತ್ರೆಯಲ್ಲೇ ಇದ್ದು ಸಂಜೆ ವೇಳೆಗೆ ಅವರ ಪಾರ್ಥಿವ ಶರೀರವನ್ನು ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡ್ತಾರೆ. ಲಿಂಗಾಯತ ಸಂಪ್ರದಾಯದಂತೆ ದೆಹಲಿಯ ಚಿತಾಗಾರದಲ್ಲಿ ಸಂಜೆ 5 ಗಂಟೆಗೆ ಎಲ್ಲ ವಿಧಿವಿಧಾನಗಳು ನೆರವೇರುತ್ತೆ. ಆಗಲೇ ಹೇಳ್ತಿದ್ದ ಹಾಗೆ ಬೆಳಗಾವಿಯ ಪಾಲಿಗೆ ಸುರೇಶ್ ಅಂಗಡಿಯವರ ಕೊಡುಗೆ ಏನು ಅನ್ನೋದನ್ನು ಗಮನಿಸ್ತಾ ಇದ್ರೆ, ರೈಲ್ವೆ ಮೇಲ್ಸೇತುವೆಯನ್ನ ಎರಡು ರೈಲ್ವೆ ಮೇಲ್ಸೇತುವೆಯನ್ನ ತಂದ್ರು, ಹೊಸ ರೈಲು ಮಾರ್ಗಗಳಿಗೆ ಇದು ಶ್ರೀಕಾರ ಹಾಕ್ತು, ಬೆಂಗಳೂರು ಬೆಳಗಾವಿಗೆ ಹೊಸ ರೈಲು ಕೂಡ ತಂದದಂತಹ ಕೀರ್ತಿ ಇವರದ್ದು, ಬೆಳಗಾವಿಯ ಕೇಂದ್ರದ ಸ್ಮಾರ್ಟ್ ಸಿಟಿ ಯೋಜನೆಗೆ ಆಯ್ಕೆಯಾಗುವುದರಲ್ಲಿ ಅವರ ಪಾತ್ರ ಪ್ರಮುಖವಾಗಿತ್ತು. ರಫ್ತು ಚಟುವಟಿಕೆಗಳು ಹಾಗೂ ಉದ್ಯಮಿಗಳಿಗೆ ಅನುಕೂಲವಾಗುವಂತಹ ನಿಟ್ಟಿನಲ್ಲಿ DGFT ಕಚೇರಿ ಸ್ಥಾಪನೆಗೂ ಕೂಡ ಕಾರಣಕರ್ತರಾದರು. ಹೋದ ಚುನಾವಣೆಯಿಂದಲೂ ಕೂಡ ಅವರ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಬಗ್ಗೆ ಬಹಳಷ್ಟು ಆಕ್ಟಿವ್ ಆಗಿದ್ರು. ಅದೆಲ್ಲದರ ಬಗ್ಗೆ ಎಲ್ಲ ವಿದ್ಯಮಾನಗಳ ಬಗ್ಗೆ ಕೂಡ ತತ್ಕ್ಷಣಕ್ಕೆ ಅವರು ತಿಳಿಸ್ಕೊಡ್ತಾ ಇದ್ರು. ಬೆಳಗಾವಿಯಿಂದ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ವೀರೇಶ್ ದಾನಿಯಿಂದ, ಮತ್ತು ದೆಹಲಿಯಿಂದ ನಮ್ಮ ಪ್ರತಿನಿಧಿ ಶಬ್ಬೀರ್ ಇದ್ದಾರೆ. ಇಬ್ಬರಿಂದಲೂ ಕೂಡ ಮಾಹಿತಿಯನ್ನು ಪಡೆಯೋಣ. ಮೊದಲೇದಾಗಿ ವೀರೇಶ್ ದಾನಿ, ಬೆಳಗಾವಿ ಅವರ ನಿವಾಸದಲ್ಲಿ ಸದ್ಯ ಹೇಗೆ ಕಂಡು ಬರ್ತಾ ಇದೆ, ಯಾರೆಲ್ಲ ಇದ್ದಾರೆ ಈಗ ಅಲ್ಲಿ? ದಿವ್ಯಜ್ಯೋತಿ, ನಿನ್ನೆ ರಾತ್ರಿ ಸುದ್ದಿ ತಿಳಿದ ನಂತರದಿಂದನೂ ಸಹ ಸುರೇಶ್ ಅಂಗಡಿ ಅವರ ನಿವಾಸಕ್ಕೆ ಸಾಕಷ್ಟು ಜನರು ಬರ್ತಾ ಇದ್ದಾರೆ. ಅವರ ಸಂಬಂಧಿಕರಾಗಿರ್ಬೋದು ಮತ್ತು BJP ಕಾರ್ಯಕರ್ತರಾಗಿರ್ಬೋದು, ನಾಯಕರಾಗಿರ್ಬೋದು, ಎಲ್ಲರೂ ಸಹ ಬಂದು ಸಾಂತ್ವನವನ್ನು ಹೇಳ್ತಾ ಇದ್ದಾರೆ. ಈಗಲೂ ಸಹ ಮನೆಯಲ್ಲಿ ಅವರ ಹಿರಿಯ ಪುತ್ರಿ ಸೃಷ್ಟಿ ಅವರಿದ್ದಾರೆ. ಅದೇ ರೀತಿಯಾಗಿ ಅವರ ಗ್ರಾಮದಲ್ಲಿದ್ದಂಥ ತಾಯಿ ಏನಿದ್ದಾರೆ, ಇಳಿ ವಯಸ್ಸಿನ ತಾಯಿ, ಅವ್ರನ್ನೂ ಸಹ ರಾತ್ರಿ ಈ ಮನೆಗೆ ಕರೆದುಕೊಂಡು ಬಂದಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಮನೆಯಲ್ಲಿ ಈಗಾಗಲೇ ಅವರ ಮಗಳು ಸಹ ದೆಹಲಿಗೆ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಲಿಕ್ಕೆ ಹೋಗ್ಲಿಕ್ಕೆ ರೆಡಿ ಆಗ್ತಾ ಇದ್ದಾರೆ. ಅವರು ಈಗ ಬೆಳಗಾಂ ಏರ್ಪೋರ್ಟ್ ನಿಂದ ಮುಂಬೈಗೆ ಹೋಗಿ ಮುಂಬೈನಿಂದ ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾರೆ. ಯಾಕಂತಂದ್ರೆ ನಿನ್ನೆನೂ ಸಹ ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ರು ಅವರು ದೆಹಲಿಗೆ ಹೋಗ್ಲಿಕ್ಕೆ, ಆದ್ರೆ ವಿಮಾನದ ವ್ಯವಸ್ಥೆ ಆಗದೆ ಇರೋ ಹಿನ್ನೆಲೆಯಲ್ಲಿ ಅವರು ದೆಹಲಿಗೆ ತಲುಪ್ಲಿಕ್ಕೆ ಆಗಲಿಲ್ಲ. ಆದ್ರೆ ಇದೀಗ ಬೆಳಗ್ಗೆ ಅವರು ದೆಹಲಿಗೆ ಹೋಗ್ಲಿಕ್ಕೆ ಈಗಾಗಲೇ ಸಿದ್ಧತೆಗಳನ್ನು ಸಹ ಮಾಡ್ಕೋತಾ ಇದ್ದಾರೆ. ಅದೇ ರೀತಿಯಾಗಿ ಅವರ ಮನೆಯಲ್ಲಿ ಈಗಲೂ ಸಹ ಸಾಕಷ್ಟು ಶೋಕ ಮಡುಗಟ್ಟಿದೆ ಅಂತ ಹೇಳ್ಬೋದು. ಸಾಕಷ್ಟು ಕಾರ್ಯಕರ್ತರಾಗಿರ್ಬೋದು ಮತ್ತು ಬೆಂಬಲಿಗರಾಗಿರ್ಬೋದು, ಅವರ ಸಂಬಂಧಿಕರು ಎಲ್ಲರೂ ಸಹ ಬರ್ತಾ ಇದ್ದಾರೆ, ಸಾಂತ್ವನವನ್ನು ಹೇಳ್ತಾ ಇದ್ದಾರೆ. ಈಗಲೂ ಸಹ ಸಾಕಷ್ಟು ಆಕ್ರಂದನ ಮುಗಿಲು ಮುಟ್ಟಿದೆ ಅಂತ ಹೇಳ್ಬೋದು. ಸುರೇಶ್ ಅಂಗಡಿ ಅವರು ಸಾಕಷ್ಟು ಜನನಾಯಕರಾಗಿದ್ದಂಥವರು, 4 ಬಾರಿ ಸಂಸದರಾಗಿದ್ದಂಥವರು, ಹೀಗಾಗಿ ಸಾಕಷ್ಟು ಜನರು ಅವರ ಬೆಂಬಲಿಗರಾಗಿರ್ಬೋದು, ಕಾರ್ಯಕರ್ತರಾಗಿರ್ಬೋದು, ಎಲ್ಲರೂ ಸಹ ಬಂದು ಸಾಂತ್ವನ ಹೇಳುವಂಥ ಮಾತುಗಳನ್ನು ಸಹ ಹೇಳ್ತಾ ಇದ್ದಾರೆ. ದಿವ್ಯಜ್ಯೋತಿ, ಬಹಳಷ್ಟು ಅಭಿಮಾನಿಗಳು ರಾತ್ರಿಯೇ ಅವರ ನಿವಾಸದತ್ತ ಬಂದಿದ್ರು. ಅಲ್ಲಿ ಜಿಲ್ಲಾಧಿಕಾರಿಗಳನ್ನು ಕೂಡ ಮನವಿ ಮಾಡಿಕೊಳ್ತಾ ಇದ್ರು ಅವರ ಪಾರ್ಥಿವ ಶರೀರವನ್ನ ಇಲ್ಲೇ ತರಿಸುವಂತಹ ವ್ಯವಸ್ಥೆ ಮಾಡಿ ಅಂತ. ಆದರೆ ಕೊರೋನಾ ನಿಯಮದಿಂದಾಗಿ ಅದು ಸಾಧ್ಯ ಆಗಲ್ಲ ಅನ್ನುವಂಥ ತಿಳುವಳಿಕೆಯನ್ನ ಹೇಳಿ ಎಲ್ರಿಗೂ ಕೂಡ ಧೈರ್ಯ ತುಂಬುವಂತಹ ಕೆಲಸವನ್ನ ಜಿಲ್ಲಾಧಿಕಾರಿಗಳು ಮಾಡಿದ್ರು. ಬಟ್ ಆ ನೋವು ಅವರೆಲ್ಲರನ್ನು ಕೂಡ ಕಾಡ್ತಾ ಇರುತ್ತೆ. ಅಭಿಮಾನಿಗಳು ಸದ್ಯ ನಿವಾಸದ ಮುಂಭಾಗ ಇದ್ದಾರಾ ವೀರೇಶ್ ದಾನಿ? ಹೌದು ದಿವ್ಯಜ್ಯೋತಿ, ಸಾಕಷ್ಟು ಜನರು ಸಹ ಮನೆಗೆ ಬೆಳಗ್ಗೆಯಿಂದನೂ ಸಹ ಬರ್ತಾ ಇದ್ದಾರೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಸುರೇಶ್ ಅಂಗಡಿ ಅವರ ಅಂತಿಮ ದರ್ಶನ ಮಾಡಲಿಕ್ಕೆ ನಮಗೆ ಅವಕಾಶ ಸಿಗಲಿಲ್ಲ ಅನ್ನೋ ಒಂದು ಕೊರಗು ಸಾಕಷ್ಟು ಅಭಿಮಾನಿಗಳಲ್ಲಿ ಇದೆ ಅಂತ ಹೇಳ್ಬೋದು. ಮತ್ತು ಅವರ ಬೆಂಬಲಿಗರಾಗಿರ್ಬೋದು, ಸಂಬಂಧಿಕರಾಗಿರ್ಬೋದು, ಎಲ್ಲರೂ ಸಹ ಅವರಲ್ಲಿ ಕೊರಗಿದೆ. ಯಾಕಂತಂದ್ರೆ ನಿನ್ನೆ ಅವರ ಮೃತರಾದ ನಂತರ, ವಿಧಿವಶರಾದ ನಂತರವೂ ಸಹ ಮತ್ತೊಂದು ಬಾರಿ ಕೊರೋನಾ ಪಾಸಿಟಿವ್ ಟೆಸ್ಟ್ ಅನ್ನ ಮಾಡಿದಂಥ ಸಂದರ್ಭದಲ್ಲಿ ಆಗಲೂ ಸಹ ಪಾಸಿಟಿವ್ ಬಂದಿದೆ. ಈ ಹಿನ್ನೆಲೆಯಲ್ಲಿ ಅವರ ಶರೀರವನ್ನು, ಪಾರ್ಥಿವ ಶರೀರವನ್ನು ಕೊನೆ ಕ್ಷಣಕ್ಕೂ ಸಹ ಊರಿಗೆ ತರಲಿಕ್ಕಾಗಲಿಲ್ಲ. ಹೀಗಾಗಿ
ಹೀಗಾಗಿ ಸಾಕಷ್ಟು ಬೆಂಬಲಿಗರಾಗಿರ್ಬೋದು ಕಾರ್ಯಕರ್ತರು ಎಲ್ಲರೂ ಸಹ ಶೋಕದಲ್ಲಿ ಮಡುಗಟ್ಟಿದೆ ಅಂತ ಹೇಳ್ಬೋದು. ಅವರ ಮನೆಯ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಸಾಕಷ್ಟು ಜನರು ಈಗಾಗಲೇ ಮನೆಗೆ ಬಂದು ಅವ್ರ ಮನೆಯಲ್ಲಿರ್ತಕ್ಕಂಥ ತಾಯಿ ಆಗಿರ್ಬೋದು ಮತ್ತು ಅವರ ಹಿರಿಯ ಪುತ್ರಿ ಎಲ್ಲರನ್ನೂ ಸಹ ಸಮಾಧಾನ ಪಡಿಸುವಂಥ ಪ್ರಯತ್ನವನ್ನು ಸಹ ಮಾಡ್ತಾ ಇದ್ದಾರೆ. ಸುರೇಶ್ ಅಂಗಡಿಯವರ ಅಂತ್ಯಕ್ರಿಯೆ ಇವತ್ತು ಸಾಯಂಕಾಲ ನಡೀತಾ ಇದೆ, ಸಾಕಷ್ಟು ಜನರಿಗೆ ಅವರ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಲಿಕ್ಕೆ ಆಗ್ತಾ ಇಲ್ಲ, ಹೀಗಾಗಿ ಆ ನೋವು ಎಲ್ಲರಲ್ಲೂ ಸಹ ಕಂಡು ಬರ್ತಾ ಇದೆ ಅಂತ ಹೇಳ್ಬೋದು. ದಿವ್ಯ ಜ್ಯೋತಿ, ಅವರ ತಾಯಿ ಸೋಮವ ಅವರು ಇದೇ ನಿವಾಸದಲ್ಲಿ ಇದ್ದಾರ ವಿರೇಶ್ ದಾನಿ, ಅವರಿಗೆ ಈ ಸುದ್ದಿ ಎಷ್ಟೊತ್ತಿಗೆ ತಲುಪಿಸಿದ್ದಾರೆ, ಹಿರಿ ಜೀವ ಹೇಗಿದನ್ನ ತಡೆದುಕೊಂಡಿದೆ? ಖಂಡಿತವಾಗಿಯೂ ದಿವ್ಯ ಜ್ಯೋತಿ, ಯಾಕಂತಂದ್ರೆ ಮಗನ ಸಾವಿನ ಸುದ್ದಿಯನ್ನ ತಿಳಿದ ನಂತರ ಯಾವ ತಾಯಿನೂ ಸಹ ಸಹಿಸಿಕೊಳ್ಳಿಕ್ಕೆ ಆಗಲ್ಲ ಅಂತ ಹೇಳ್ಬೋದು. ಅದರಲ್ಲೂ ವಿಶೇಷವಾಗಿ ಹಿರಿಯ ಜೀವ ಅವರನ್ನು ಸಹ ಕಳೆದ ರಾತ್ರಿ ಅವರಿಗೆ ವಿಷಯನ ತಿಳಿಸಿದ್ದಾರೆ. ಅವರು ಹಳ್ಳಿಯಲ್ಲಿದ್ದರು, ಕೆಕ್ಕೆಕೊಪ್ಪದಲ್ಲಿದ್ದರು, ಅವರನ್ನ ಕಳೆದ ರಾತ್ರಿನೇ ಈ ಮನೆಗೆ ಕರೆದುಕೊಂಡು ಬಂದಿದ್ದಾರೆ. ಅದೇ ರೀತಿಯಾಗಿ ಸಾಕಷ್ಟು ಜನರು ಸಹ ಬರ್ತಾ ಇದ್ದಾರೆ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ನಾಯಕರಾಗಿರ್ಬೋದು, ಅವರ ಬೆಂಬಲಿಗರಾಗಿರ್ಬೋದು, ಸಂಬಂಧಿಕರಾಗಿರ್ಬೋದು. ಈಗ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು ಸುರೇಶ್ ಅಂಗಡಿ ಅವರ ಮಾವ ಅವರು ಸಹ ಈಗಾಗಲೇ ಮನೆಗೆ ಆಗಮಿಸ್ತಾ ಇದ್ದಾರೆ. ಅವರು ಸಹ ನಿನ್ನೆ ಸುದ್ದಿ ತಿಳಿದ ನಂತರ ಮನೆಗೆ ಬಂದು ಹೋಗಿದ್ರು, ಈಗ ಮತ್ತೆ ಬರ್ತಾ ಇದ್ದಾರೆ. ಇವತ್ತು ಸಾಯಂಕಾಲ ದೆಹಲಿಯಲ್ಲಿ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಳ್ಳಲಿಕ್ಕೆ ಕೆಲವರು ಬೆಳಗಾವಿಯಿಂದ ಹೋಗ್ತಾ ಇದ್ದಾರೆ ದಿವ್ಯ ಜ್ಯೋತಿ. ಅದೇ ರೀತಿಯಾಗಿ ಸಾಕಷ್ಟು ಜನರಿಗೆ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಲಿಕ್ಕೆ ಆಗ್ತಾ ಇಲ್ಲ, ಆ ನೋವು ಸಹ ಇಲ್ಲಿ ಕಂಡು ಬರ್ತಾ ಇದೆ ಅಂತ ಹೇಳ್ಬೋದು ದಿವ್ಯ ಜ್ಯೋತಿ. ಓಕೆ ವಿನೇಶ್ ದಾನಿ, ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ದೆಹಲಿಯಿಂದ ಶಬೀರ್. ಈಗ ದೆಹಲಿಯಲ್ಲಿ ಏನೆಲ್ಲ ಪ್ರಕ್ರಿಯೆಗಳಾಗ್ತಾ ಇದೆ, ಸೊ ಈಗ ಯಾರೆಲ್ಲ ಬರ್ತಾ ಇದ್ದಾರೆ ದೆಹಲಿ ಅವರ ನಿವಾಸಕ್ಕೆ, ಹೇಗೆ ಇದೆ ಅಲ್ಲಿನ ದೃಶ್ಯ? ಖಂಡಿತ, ಸದ್ಯಕ್ಕೆ ಸುರೇಶ್ ಅಂಗಡಿ ಅವರ ದೆಹಲಿ ನಿವಾಸ ಹೇಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತ ಮಾಹಿತಿನ ನಾವು ನಿಮ್ಗೆ ಕೊಟ್ಬಿಡ್ತೀವಿ. ಈಗ ನೀವು ನೋಡ್ತಿರುವಂತಹ ದೃಶ್ಯಾವಳಿಗಳಿದಾವೆ, ಇದು ದೆಹಲಿಯ ಏನು ಸುರೇಶ್ ಅಂಗಡಿ ಅವರ ನಿವಾಸ. ಅವರು ರೈಲ್ವೆ ಸಚಿವರಾದ ಬಳಿಕ ಈ ನಿವಾಸಕ್ಕೆ ಆಗಮಿಸಿದ್ರು, ಇಲ್ಲೇ ಕೂಡ ದೆಹಲಿಗೆ ಬಂದಂತ ಸಂದರ್ಭದಲ್ಲಿ ಇರ್ತಾ ಇದ್ರು. ಲಾಸ್ಟ್ ಟೈಮ್ ಅವರು ಸೆಪ್ಟೆಂಬರ್ 11 ಬಂದಂತ ಸಂದರ್ಭದಲ್ಲೂ ಕೂಡ ಇದೇ ನಿವಾಸದಲ್ಲಿ ಇದ್ರು. ಇದಾದ ಬಳಿಕ ಏಮ್ಸ್ ಆಸ್ಪತ್ರೆಗೆ ತೆರಳಿ ಚಿಕಿತ್ಸೆಗೆ ಒಳಪಟ್ಟಿದ್ರು. ಈಗ ಇದೇ ನಿವಾಸದಲ್ಲಿ ಅವರ ಪತ್ನಿ ಮತ್ತೆ ಓರ್ವ ಪುತ್ರಿ ಜೊತೆಗೆ ಇಬ್ಬರು ಅಳಿಯಂದ್ರು ಕೂಡ ಇಲ್ಲೇ ಇದ್ದಾರೆ ಅನ್ನೋ ಮಾಹಿತಿಗಳು ನಮ್ಗೆ ಸಿಗ್ತಾ ಇರುವಂತದ್ದು. ಈಗ ಅವರಿಗೆ ಸಾಂತ್ವನ ಹೇಳುವಂತ ಕೆಲಸಗಳು ಕೂಡ ನಡೀತಾ ಇದಾವೆ. ಬಹಳಷ್ಟು ಸಂಸದರು ಈಗ ಬರ್ತಾ ಇದ್ದಾರೆ, ಬಂದು ಅವ್ರಿಗೆ ಸಾಂತ್ವನ ಹೇಳುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಈಗಷ್ಟೇ ಸ್ವಲ್ಪ ಹೊತ್ತಿನ ಕೆಳಗೆ ಬಾಗಲಕೋಟೆಯ ಸಂಸದರಾದಂತ ಪಿಸಿ ಗದ್ದಿಗೌಡರವರು ಕೂಡ ಬಂದಿದ್ರು, ಅವರ ಕುಟುಂಬವನ್ನ ಭೇಟಿಯಾಗಿ ಸಾಂತ್ವನವನ್ನ ಹೇಳುವಂತ ಪ್ರಯತ್ನವನ್ನ ಕೂಡ ಮಾಡಿದ್ದಾರೆ. ಒಂದ್ ರೀತಿ ದೆಹಲಿಯ ಸುರೇಶ್ ಅಂಗಡಿ ನಿವಾಸದಲ್ಲಿ ನೀರವ ಮೌನ ಇದೆ. ಏನು ಸಾಮಾನ್ಯ ಈಗ ನೋಡಿದಂತ ಸಂದರ್ಭದಲ್ಲಿ ಸಚಿವರ ಮನೆ ಅಂದ ತಕ್ಷಣ ಬೆಳಗ್ಗೆ 7 ದೆಹಲಿಯಲ್ಲಿ ಕಾರ್ಯಕರ್ತರ ದಂಡು ಇರ್ತಾ ಇತ್ತು. ದೇಶದ ಬೇರೆ ಬೇರೆ ರೈಲ್ವೆ ಸಚಿವರಾದಂತಹ ಹಿನ್ನೆಲೆಯಲ್ಲಿ ದೇಶದ ಬೇರೆ ಬೇರೆ ಪ್ರದೇಶಗಳಿಂದ ಇಲ್ಲಿ ಜನರು ಬಂದು ಅವರ ಅಪಾಯಿಂಟ್ಮೆಂಟ್ಗೆ ಕಾಯ್ತಾ ಇದ್ರು. ಈಗ ಆ ಯಾವ ದೃಶ್ಯಾವಳಿಗಳು ಕೂಡ ಇಲ್ಲ, ಒಂದ್ ರೀತಿ ನೀರವ ಮೌನ, ಒಂದ್ ರೀತಿ ಬೇಸರದ ಸಂಗತಿ ಅಂತಾನೆ ಹೇಳ್ಬೋದು. ಸದ್ಯಕ್ಕೆ ಒಬ್ಬೊಬ್ಬ ಎಂಪಿಗಳು ಕೂಡ ಈಗ ಬರ್ತಾ ಇದಾರೆ, ಸಂಸದರು ಬರ್ತಾ ಇದಾರೆ. ನಿನ್ನೆ ರಾತ್ರಿ ಬಹುತೇಕ ಸಂಸದರು ಎಲ್ಲರೂ ಕೂಡ ಬಂದು ಅವರ ಕುಟುಂಬವನ್ನ ಭೇಟಿ ಮಾಡಿ ಅವರಿಗೆ ಸಾಂತ್ವನ ಹೇಳುವಂತ ಪ್ರಯತ್ನವನ್ನ ಮಾಡಿತ್ತು. ಇವತ್ತು ಕೂಡ ಇನ್ನೇನು ಸ್ವಲ್ಪ ಹೊತ್ತಿನ ಬಳಿಕ ಒಬ್ಬೊಬ್ಬರೇ ಸಂಸದರು ಕೂಡ ಅವರ ನಿವಾಸಕ್ಕೆ ಆಗಮಿಸ್ತಿದ್ದಾರೆ, ಅವರ ಕುಟುಂಬವನ್ನ ಭೇಟಿ ಆಗ್ತಾ ಇದಾರೆ, ಭೇಟಿಯಾಗಿ ಅವರಿಗೆ ಸಾಂತ್ವನ ಹೇಳುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ಇನ್ನೋರ್ವ ಪುತ್ರಿ ಕೂಡ ಅವರ ಬೆಳಗಾವಿಯಿಂದ ಬರಬೇಕು ಅನ್ನೋ ಮಾಹಿತಿ ಇರುವಂತದ್ದು. ಅವರ ಬಂದ ಬಳಿಕ ದೆಹಲಿಯಲ್ಲಿ ಅಂತ್ಯಕ್ರಿಯೆಯನ್ನ ನಡೆಸಲಾಗುತ್ತೆ ಅಂತ ಈಗ ಆಪ್ತ ವಲಯಗಳು ಹೇಳ್ತಾ ಇರುವಂತದ್ದು ದಿವ್ಯ. ಈಗ ದ್ವಾರಕ ಸೆಕ್ಟರ್ ನಲ್ಲೇ ಅವರ ಅಂತ್ಯಕ್ರಿಯೆ ನಡೆಸೋ ಕುರಿತಾಗಿ ಅಂತಿಮ ಆಗಿದೆ ಅಲ್ವಾ ಶಬೀರ್? ಬಹುತೇಕ ದ್ವಾರಕ ಸೆಕ್ಟರ್ 24 ಇರುವಂತಹ ಲಿಂಗಾಯತ ಹಿಂದೂ ರುದ್ರಭೂಮಿಯಲ್ಲಿ ಅವರ ಅಂತಿಮ ಸಂಸ್ಕಾರವನ್ನ ಮಾಡಬೇಕು, ಅಂತ್ಯಕ್ರಿಯೆಯನ್ನು ನಡೆಸಬೇಕು ಅನ್ನೋ ನಿಟ್ಟಿನಲ್ಲಿ ಕುಟುಂಬಸ್ಥರು ಬಹುತೇಕ ನಿರ್ಧಾರವನ್ನ ತೆಗೆದುಕೊಂಡಿದ್ರು. ಈಗ ಅದಕ್ಕೂ ಮುನ್ನ ಅವರ ಪಾರ್ಥಿವ ಶರೀರವನ್ನ ಬೆಳಗಾವಿಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಪ್ರಯತ್ನವನ್ನ ಮಾಡಿದ್ರು, ಆದ್ರೆ ಕೇಂದ್ರ ನಾಯಕರು ಈ ಒಂದು ಅವಕಾಶವನ್ನ ಮಾಡಿಕೊಟ್ಟಿಲ್ಲ. ಅಂದ್ರೆ ಕೇಂದ್ರ ಸರ್ಕಾರದಲ್ಲಿರುವಂತಹ ನಾಯಕರು, ಬಿಜೆಪಿಯ ವರಿಷ್ಠರು, ಈ ರೀತಿಯಾದಂತಹ ಬೆಳವಣಿಗೆ ಬೇಡ, ಯಾಕಂದ್ರೆ ಅವರು ಕೇಂದ್ರ ಸಚಿವರಾದಂತವರು, ಕೊರೋನಾ ನಿಯಮಗಳನ್ನು ಪಾಲಿಸುವಂತಹ ಮೂಲಕ ಎಲ್ಲರಿಗೂ ಕೂಡ ಅವರ ಕುಟುಂಬ ಮಾದರಿಯಾಗಿರ್ಬೇಕಾಗತ್ತೆ. ಈ ಹಿನ್ನೆಲೆಯಲ್ಲಿ ಅವರ ಅಂತ್ಯಕ್ರಿಯೆಯನ್ನ ದೆಹಲಿಯಲ್ಲೇ ಮಾಡಿ ಅನ್ನೋ ಒಂದು ಸಲಹೆಯನ್ನ ಕೊಟ್ಟಿದ್ರು. ಅದರಂತೆ ಈಗ ಅವರ ಕುಟುಂಬ ಕೂಡ ಒಪ್ಪಿಕೊಂಡಿರುವಂತದ್ದು, ದೆಹಲಿಯಲ್ಲೇ ಅಂತ್ಯಕ್ರಿಯೆಯನ್ನ ನಡೆಸಲಿಕ್ಕೆ ತೀರ್ಮಾನ ಮಾಡಲಾಗಿರುವಂತದ್ದು. ಇನ್ನೇನು ಅವರ ಆಪ್ತ ವಲಯ ಏನಿದೆ, ಆಪ್ತ ಕುಟುಂಬಸ್ಥರು ಏನಿದ್ದಾರೆ, ಅವರು ಬೆಂಗಳೂರು ಮತ್ತೆ ದೆಹಲಿಯಿಂದ ಬರಬೇಕಾಗಿದೆ. ನಿನ್ನೆ ರಾತ್ರಿ ಮಧ್ಯರಾತ್ರಿ ಏನು ಸುರೇಶ್ ಅಂಗಡಿ ಅವರ ಸಂಬಂಧಿಕರು ಆದಂತಹ ಜಗದೀಶ್ ಶೆಟ್ಟರ್ ಅವರು ಕೂಡ ಈಗ ದೆಹಲಿಗೆ ಆಗಮಿಸಿ ಅಂತಿಮ ದರ್ಶನವನ್ನು ಕೂಡ ಪಡೆದುಕೊಂಡು
ಹಾಕಿಕೊಂಡಿದ್ದಾರೆ. ಅವರ ಇನ್ನೋರ್ವ ಪುತ್ರಿ ಅವರು ಆಗಮಿಸಿದ ಬಳಿಕ ಅಂತಿಮ ಏನು ಅಂತ್ಯಕ್ರಿಯೆಗೆ ಎಲ್ಲ ರೀತಿಯಾದಂತಹ ಪ್ರಕ್ರಿಯೆಗಳು ಶುರುವಾಗುತ್ತೆ. ದೆಹಲಿಯ ಏಮ್ಸ್ ಆಸ್ಪತ್ರೆಯಿಂದ ಅವರ ನೇರವಾಗಿ ಅವರ ಪಾರ್ಥಿವ ಶರೀರವನ್ನ ದ್ವಾರಕಾ ಸೆಕ್ಟರ್ 24ರಲ್ಲಿ ಅಲ್ಲಿ ತೆಗೆದುಕೊಂಡು ಹೋಗುತ್ತೆ. ಅಲ್ಲಿರುವಂತಹ ರುದ್ರಭೂಮಿಯಲ್ಲಿ ಅವರ ಅಂತ್ಯಕ್ರಿಯೆಯನ್ನು ನಡೆಸಲಾಗುತ್ತೆ. ಅದಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನ ಸದ್ಯಕ್ಕೆ ಮಾಡಿಕೊಳ್ಳಲಾಗಿದೆ. ದಿವ್ಯಾ, ಥ್ಯಾಂಕ್ ಯು ಶಬ್ಬೀರ್, ನಿಮ್ಮೆಲ್ಲ ಮಾಹಿತಿಗೆ. ಬೆಳಗಾವಿಯಿಂದ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿರೇಶ್ ದಾನಿ. ವಿರೇಶ್ ದಾನಿ, ಈಗ ಸುರೇಶ್ ಅಂಗಡಿ ಅವರ ಅಂತಿಮ ನಮನಕ್ಕೆ ಏನಾದರೂ ಕಾರ್ಯಕ್ರಮಗಳನ್ನ ನಿಗದಿಪಡಿಸಿಕೊಂಡಿದ್ದಾರಾ ಸುರೇಶ್ ಅಂಗಡಿ ಅವರ ಬೆಂಬಲಿಗರು ಮತ್ತು ಅಭಿಮಾನಿಗಳು? ಹೌದು ದಿವ್ಯ ಜ್ಯೋತಿ, ಬೆಳಗಾವಿಯ ಬಿಜೆಪಿ ಕಚೇರಿಯಲ್ಲೂ ಸಹ ಅವರ ಕಾರ್ಯಕರ್ತರು ಇವತ್ತು ಅವರಿಗೆ ಒಂದು ಅಂತಿಮ ನಮನವನ್ನ ಸಲ್ಲಿಸಲಿಕ್ಕೆ ಎಲ್ಲ ರೀತಿಯಂತ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ರು. ಆದ್ರೆ ಅವರ ಪಾರ್ಥಿವ ಶರೀರ ಬರ್ತಾ ಇಲ್ಲ, ಹೀಗಾಗಿ ಅವರ ಭಾವಚಿತ್ರವನ್ನ ಇಟ್ಟು ಅವರಿಗೆ ಅಂತಿಮ ನಮನ ಸಲ್ಲಿಸುವಂತ ಕೆಲಸವನ್ನು ಸಹ ಇಲ್ಲಿನ ಕಾರ್ಯಕರ್ತರು ಮುಖಂಡರುಗಳು ಸಹ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ನೀವು ಮನೆಯ ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು, ಸಾಕಷ್ಟು ಜನರು ಮತ್ತು ಬೆಂಬಲಿಗರು ಕಾರ್ಯಕರ್ತರು ಎಲ್ಲರೂ ಸಹ ಮನೆಗೆ ದೌಡಾಯಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಎಲ್ಲರೂ ಸಹ ಅವರ ಮನೆಯವರಿಗೆ ಭೇಟಿ ಮಾಡಿ ಒಂದು ಸಾಂತ್ವನ ಹೇಳುವಂತ ಕೆಲಸವನ್ನು ಸಹ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಅವರ ಹಿರಿಯ ಪುತ್ರಿ ದೆಹಲಿಗೆ ತೆರಳಿಕ್ಕೂ ಸಹ ಈಗಾಗಲೇ ಎಲ್ಲ ರೀತಿಯಂತ ವ್ಯವಸ್ಥೆಯನ್ನು ಸಹ ಮಾಡಿಕೊಂಡಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇರ್ಬೋದು ಅವರು ತೆರಳಲಿಕ್ಕೆ ಈಗಾಗಲೇ ವಾಹನದ ವ್ಯವಸ್ಥೆಯನ್ನು ಸಹ ಮಾಡಿಕೊಂಡಿದ್ದಾರೆ. ಅದೇ ರೀತಿಯಾಗಿ ಅವರ ಆಪ್ತ ಒಡನಾಡಿಗಳೇನಾಗಿದ್ರು ಅವರೂ ಸಹ ಸಾಕಷ್ಟು ಒಂದು ಸಂತಾಪವನ್ನು ಸಹ ವ್ಯಕ್ತಪಡಿಸ್ತಾ ಇದ್ದಾರೆ. ದಿವ್ಯಜ್ಯೋತಿ, ಈಗ ಇಲ್ಲಿಂದ ಎಷ್ಟು ಜನ ಹೋಗೋರಿದ್ದಾರೆ, ಹೇಗೆ ಅವ್ರಿಗೆಲ್ಲ ವ್ಯವಸ್ಥೆ ಆಗಿದೆ ವಿರೇಶ್ ದಾನಿ? ದಿವ್ಯಜ್ಯೋತಿ, ಈ ಬೆಳಗಾವಿಯಿಂದ ಏನು ಬೆಳಗಾವಿ ಏರ್ಪೋರ್ಟ್ ಮೂಲಕ ಮುಂಬೈಗೆ ತೆರಳುದು ಮತ್ತು ಮುಂಬೈನಿಂದ ದೆಹಲಿಗೆ ತೆರಳಲಿಕ್ಕೆ ಕೆಲವರು ಹೋಗ್ತಾ ಇದ್ದಾರೆ. ಅವರ ಹಿರಿಯ ಪುತ್ರಿ ಆಗಿರ್ಬೋದು ಮತ್ತು ಸುರೇಶ್ ಅಂಗಡಿ ಅವರ ಮಾವ ಮತ್ತು ಅತ್ತೆ, ಹೀಗೆ ಕೆಲವರು ಮಾತ್ರ ಹೋಗ್ತಾ ಇದ್ದಾರೆ. ಯಾಕಂತಂದ್ರೆ ಎಲ್ರಿಗೂ ಸಹ ಹೋಗ್ಲಿಕ್ಕೆ ಆಗಲ್ಲ. ಆದ್ರೆ ಪ್ರಮುಖರಾಗಿರುವಂತವರು ಮತ್ತು ಅವರ ಮನೆಯವ್ರನ್ನ ಕರೆದುಕೊಂಡು ಹೋಗ್ಲಿಕ್ಕೆ ಎಲ್ಲ ರೀತಿಯಾದಂತಹ ವ್ಯವಸ್ಥೆಯನ್ನು ಸಹ ಮಾಡಿಕೊಂಡಿದ್ದಾರೆ. ಇವರೆಲ್ಲರೂ ಸಹ ಮಧ್ಯಾಹ್ನ 1:30 ಅಷ್ಟೊತ್ತಿಗೆ ದೆಹಲಿಗೆ ತಲುಪ್ತಾರೆ. ಆ ನಂತರ ಅಲ್ಲಿ ಅಂತಿಮ ವಿಧಿವಿಧಾನಗಳಲ್ಲಿ ಇವರು ಸಹ ಪಾಲ್ಗೊಳ್ತಾ ಇದ್ದಾರೆ. ದಿವ್ಯಜ್ಯೋತಿ, ಧನ್ಯವಾದಗಳು ವಿರೇಶ್ ದಾನಿ ನಿಮ್ಮೆಲ್ಲ ಮಾಹಿತಿಗೆ. ದ್ವಾರಕಾ ಸೆಕ್ಟರ್ನಲ್ಲಿ ಸುರೇಶ್ ಅಂಗಡಿ ಅವರ ಅಂತ್ಯಕ್ರಿಯೆ 5 ಗಂಟೆಗೆ ನೆರವೇರುತ್ತೆ. ಆ ಸ್ಮಶಾನದಲ್ಲಿ ಅಂತ್ಯಕ್ರಿಯೆಯನ್ನ ಲಿಂಗಾಯತ ಸಂಪ್ರದಾಯದಂತೆ ನೆರವೇರಿಸಿಕೊಳ್ಳುವುದು ನಿಶ್ಚಿತವಾಗಿದೆ. ಸದ್ಯ ದೆಹಲಿಯ ನಿವಾಸದಲ್ಲಿ ನೀರವ ಮೌನ ಆವರಿಸಿಕೊಂಡಿದೆ. ಅವರ ಪುತ್ರಿ ಜೊತೆಗೆ ಅವರ ಪತ್ನಿ, ಸುರೇಶ್ ಅಂಗಡಿಯವರ ಪತ್ನಿ ಮಂಗಳಾ ಅವರು, ಇವರ ಇಬ್ಬರು ಅಳಿಯಂದಿರು ಎಲ್ಲರೂ ಕೂಡ ಅಲ್ಲಿದ್ದಾರೆ. ಇಲ್ಲಿ ಬೆಳಗಾವಿಯ ನಿವಾಸದಲ್ಲೂ ಕೂಡ ಬಹಳಷ್ಟು ಅಭಿಮಾನಿಗಳು ಬಂದು ಒಂದು ಕುಟುಂಬಕ್ಕೆ ಸಾಂತ್ವನವನ್ನ ಹೇಳೋದು, ಬೆಂಬಲಿಗರು ಬಂದು ಸಾಂತ್ವನ ಹೇಳೋದು ಇದೆಲ್ಲವೂ ಕೂಡ ಆಗ್ತಾ ಇದೆ. ಸದ್ಯ ಬೆಳಗಾವಿಯ ನಿವಾಸದಲ್ಲಿ ಸುರೇಶ್ ಅಂಗಡಿಯವರ ಓರ್ವ ಪುತ್ರಿ ಮತ್ತು ಅವರ ತಾಯಿ ಇಬ್ಬರು ಕೂಡ ಇದ್ದಾರೆ. ಅವರು